ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಪಿ ಯು ಸಿ ಮೌಲ್ಯಮಾಪನದ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಪಿ ಯು ಸಿ ಮೌಲ್ಯಮಾಪನ ಬಂದುಬಿಟ್ಟು ದೊಡ್ಡ ಲೋಪ ಆಗಿದೆ, ಇದರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಂಕಷ್ಟ ಆಗಿದೆ. ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇಲ್ಲಿ ಏನಿಲ್ಲ, ನಿನ್ನೆ ಸ್ಕ್ಯಾನರ್ಡ್ ಕಾಪಿಯನ್ನು ಕೂಡ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೋಬೇಕಾಗಿತ್ತು. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಅಪ್ಲೈ ಮಾಡಿದ್ರು, ಡೌನ್ಲೋಡ್ ಕೂಡ ಮಾಡಿದ್ದಾರೆ. ಇಲ್ಲಿ ಏನು ಲೋಪ ಕಂಡು ಬಂದಿದೆ ಅಂದರೆ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮೌಲ್ಯಮಾಪನ ಬಂದುಬಿಟ್ಟು ಕರೆಕ್ಟಾಗಿ ಬರೆದಿಲ್ಲ. ಇಲ್ಲಿ ಒಬ್ಬ ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ, ಬರೋಬ್ಬರಿ ವಿದ್ಯಾರ್ಥಿ 24 ಪೇಜ್ನ ಬರೆದಿರ್ತಾನೆ, ಬಟ್ ಅಲ್ಲಿ ಮೌಲ್ಯಮಾಪನ ಮಾಡಿರೋದು ಬರೀ 13 ಪೇಜು. ಆ ವಿದ್ಯಾರ್ಥಿ ಟಾಪರ್ ಆಗಿರ್ತಾನೆ, ಎಲ್ಲ ವಿಷಯದಲ್ಲಿ ಚೆನ್ನಾಗಿ ಬಂದು ಇಂಗ್ಲೀಷ್ ವಿಷಯದಲ್ಲಿ ಮಾತ್ರ ಕಡಿಮೆ ಬರೆದಿರುತ್ತೆ. ಡೌಟ್ ಮಂದಿ ವಿದ್ಯಾರ್ಥಿ ಸ್ಕ್ಯಾನರ್ಡ್ ಕಾಪಿನ ಅಪ್ಲೈ ಮಾಡಿದಾಗ ಗೊತ್ತಾಗುತ್ತೆ ಅಂದರೆ, ಇಂಗ್ಲೀಷ್ ವಿಷಯದಲ್ಲಿ ಕೇವಲ 13 ಪೇಜ್ ಅಷ್ಟೇ ಮೌಲ್ಯಮಾಪನ ಮಾಡಿದ್ದಾರೆ, ಉಳಿದ 14 ಪೇಜನ್ನು ಕೂಡ ಮೌಲ್ಯಮಾಪನ ಮಾಡಿಲ್ಲ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗೆ ದೊಡ್ಡ ಸಂಕಷ್ಟ ಆಗಿದೆ. ವಿದ್ಯಾರ್ಥಿ ಕೂಡ ಡಿಮ್ಯಾಂಡ್ ಇಟ್ಟಿದ್ದಾನೆ ಏನಂದರೆ, ಈ ರೀತಿ ವಿದ್ಯಾರ್ಥಿಗಳಿಗೆ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈ ರೀತಿ ಮೋಸ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ಬೋರ್ಡ್ ಅವರು ಪಿ ಯು ಸಿ ಅಂಕಗಳನ್ನು, ಅದೇ ರೀತಿ ಯಾವುದೇ ಮಾರ್ಕ್ಸ್ಗಳನ್ನು ಯಾವುದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕನ್ಸಿಡರ್ ಮಾಡಬಾರ್ದು ಅಂತ. ಫಾರ್ ಎಕ್ಸಾಂಪಲ್ ಸಿ ಇ ಟಿ, ನೀಟ್ಗೆ, ಜೆ ಡಬ್ಲ್ಯೂ, ಯಾವುದಕ್ಕೆ ಎಕ್ಸಾಮ್ಗೆ ಕೂಡ ಈ ರೀತಿ ನಿಮ್ಮ ಅಂಕಗಳನ್ನು ಕನ್ಸಿಡರ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇದು ಒಂದು ಸತ್ಯದ ವಿಷಯ. ಸ್ಕ್ಯಾನರ್ಡ್ ಕಾಪಿ ಅಪ್ಲೈ ಮಾಡಿದರೆ ವಿದ್ಯಾರ್ಥಿಗಳಿಗೆ ಗೊತ್ತಾಯಿತು, ಅಪ್ಲೈ ಮಾಡದಿರೋ ವಿದ್ಯಾರ್ಥಿಗಳ ಸಂಕಷ್ಟ ಏನು. ಈ ಏಕಾಏಕಿ ಮೌಲ್ಯಮಾಪನದಿಂದ, ಬೇಕಾಬಿಟ್ಟು ಮೌಲ್ಯಮಾಪನದಿಂದ ವಿದ್ಯಾರ್ಥಿಗಳಿಗೆ ಪ್ಲಸ್ ಆಗೋದು ಇದೆ, ಕೆಲವು ವಿದ್ಯಾರ್ಥಿಗಳಿಗೆ ಈ ರೀತಿ ಸಂಕಷ್ಟ ಆಗಿ ಕೂಡ ಇದೆ ಅನ್ನೋದು.